ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತೊಂದು ನಿಮಗೆ ಒಂದು ಜನಸೇವಾ ಕನ್ನಡ ಟಿ ವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಚಾನಲ್ ನಿಮಗೇನೆಲ್ಲ ಯೂಸ್ ಆಗುತ್ತೆ ಮತ್ತು ಅದರದ್ದು ಉದ್ದೇಶ ಏನು ಅಂತ ಹೇಳಿ. ತುಂಬಾ ಒಳ್ಳೆ ರೆಪ್ಯುಟೇಷನ್ ಇಟ್ಕೊಂಡು ಮಾಡ್ತಿರುವಂಥ ಯೂಟ್ಯೂಬ್ ಚಾನಲ್ ಅದು, ಅಂದರೆ ರೈತರು ಪರವಾಗಿರುವಂಥದ್ದು ಮತ್ತು ತುಂಬ ಕಷ್ಟ ಅನ್ನೋರಿಗೆ ಅವ್ರು ಬಂದು ಸಹಾಯ ಮಾಡುವಂಥ ಚಾನಲ್ ಇರ್ಬೋದು, ಅದು ಪ್ರತಿಯೊಂದು ಕೂಡ ಆ ಯೂಟ್ಯೂಬ್ ಚಾನಲ್ಲಿ ಅಪ್ಡೇಟ್ ಮಾಡ್ತಾರೆ. ನಾನು ಆ ಒಂದು ಅಂದರೆ ಚಾನಲ್ ಅಂದರೆ ಎಲ್ಲಿ ಅವ್ರು ಎಡಿಟಿಂಗ್ ಮಾಡ್ತಾರಲ್ಲ ಅದೊಂದು ಆಫೀಸಿಗೆ ಇವತ್ತು ಬಂದಿದ್ದೆ. ಸೊ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಅದನ್ನು ಹಾಕೋಣ, ತುಂಬ ಜನ ಅದನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಊರುಗಳಲ್ಲಿ ಯಾರೆಲ್ಲ ಇರ್ತೀರ ಅವ್ರಿಗೊಂದು ಯೂಸ್ ಆಗುತ್ತೆ ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತಾರೆ ಒಂದು ಸ್ವಲ್ಪ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆ, ನಿಮ್ಮ ಊರುಗಳಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ನಾನು ಇದನ್ನು ತೋರಿಸ್ತೀನಿ ಅವ್ರದ್ದು ಒಂದು ಆಫೀಸ್ ಹೇಗಿದೆ, ಮತ್ತು ಆ ಒಂದು ಚಾನಲ್ ಎಮ್ ಡಿ ಇದ್ದಾರೆ ನಾಗರಾಜ್ ಸರ್ ಅಂತ ಹೇಳಿ, ಅವ್ರ ಜೊತೆ ನಿಮ್ಮನ್ನೆಲ್ಲ ಮಾತಾಡಿಸ್ತೀನಿ ಅವ್ರದ್ದು ಏನು ಒಂದು ಅಜೆಂಡಾ ಇದೆ ಈ ಒಂದು ಚಾನಲ್ದು ಅಂತ ಹೇಳಿ. ಸೊ ಬನ್ನಿ, ಇವಾಗ ಅದೊಂದು ಟೂರ್ ಥರ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೀವು ನೋಡ್ಬೋದು ಜನಸೇವಾ ಕನ್ನಡ ಟಿ ವಿ ಅಂತ ಹೇಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಇವ್ರ ನಂಬರು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೇನಾದ್ರು ಪ್ರಾಬ್ಲಮ್ಸ್ ಆಗ್ತಿರೋದು, ನಿಮ್ಮೂರಲ್ಲಿ ಏನಾದರು ಹೆಲ್ಪಿಂಗ್ ಬೇಕಾದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಮಾಜದ ಕಾಳಜಿ ನಮ್ಮ ಗುರಿ ಅಂತ ಹೇಳಿ ಇವರೇ ನಾಗರಾಜ್ ಡಿ ಎನ್ ಸರ್ ನಿರ್ಮಾಪಕರು. ನೆಕ್ಸ್ಟು ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ನಿರ್ದೇಶಕರಿದ್ದಾರೆ. ಮಂಡ್ಯ, ಮಡಿಕೇರಿ, ಮೈಸೂರು ಈ ಕಡೆ ಎಲ್ಲ ಅವ್ರದ್ದು ಪ್ರೆಸ್ ಇದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಏನಾದರೂ ಅಪ್ಡೇಟ್ಸ್ ಇದ್ದರೆ. ನೆಕ್ಸ್ಟು ಇಲ್ಲಿನ ವರ್ಕರ್ಸ್ ನಿಜವಾಗ್ಲೂ ತುಂಬ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ನಾನು ಇಲ್ಲಿ ಬಂದಾಗ ತುಂಬ ಆಶ್ಚರ್ಯ ಆಯಿತು ಇಷ್ಟು ಜನ ವರ್ಕರ್ಸ್ ಇದ್ದಾರೆ ಅಂತ ಹೇಳಿ. ಮತ್ತು ಇವ್ರು ನಾನು ಆಫೀಸ್ನ ತೋರಿಸ್ತಾ ಇರೋದು ನಿಮಗೆ. ಇದು ಯಾವುದಂಥ ಪ್ರಮೋಷನ್ ವೀಡಿಯೋ ಅಲ್ಲ, ಪ್ರಮೋಟ್ ಮಾಡ್ತಿದ್ದೀನಿ ಅಂದ್ಕೊಳ್ಬೇಡಿ. ಸೊ ಇಲ್ಲಿ ಟೆಕ್ನಿಷಿಯನ್ಸ್ ವರ್ಕ್ ಏನೆಲ್ಲ ಮಾಡ್ಕೋಬೋದವರು ಮಾಡ್ಕೊಂಡಿದ್ದಾರೆ. ಇದೇ ಚಾನಲ್ ನೋಡಿ, ಜನಸೇವಾ ಸಮಾಜದ ಕಾಳಜಿ ನಮ್ಮ ಗುರಿ ಅಂತ ಹೇಳಿ. ಸಾರಿ. ಸೊ ಅವ್ರಿಗೆ ಎಡಿಟಿಂಗ್ ಏನೇನು ಬೇಕು ಪ್ರತಿಯೊಬ್ಬರು ಇಲ್ಲಿ ಮಾಡ್ತಾ ಇರ್ತಾರೆ. ಸೊ ತುಂಬ ಜನ ವರ್ಕರ್ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಂದು ಪ್ರೆಸ್ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು. ಸೊ ಪ್ಲಸ್ ಈ ಸರ್ ಬಂದು ಮ್ಯೂಸಿಕ್ ಕೂಡ ಕಂಪೋಸ್ ಮಾಡ್ತಾರೆ, ಮತ್ತು ಕಾಮಿಡಿ ಮತ್ತು ಕೆಲವೊಂದು ಕತೆಗಳನ್ನ ಕೂಡ ಬರೀತಾರೆ. ಸೊ ನಿಮ್ಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬಹುದು ಇದೊಂದು. ಸೊ ಇಲ್ಲಿ ಒಬ್ಬರು ಮಾತಾಡ್ತಾರೆ ಇದರದ್ದು ಏನು ಉದ್ದೇಶ ಏನು ಅಂತ ಹೇಳಿ. ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಪ್ಲಸ್ ಇದು ನಿಮ್ಮ ಮೇನ್ ಅಜೆಂಡಾ ಏನು ನೀವು ಈ ಚಾನಲ್ದು ಅಂತ ಹೇಳಿ ನಮಗೆ ಪರಿಚಯ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ, ನನ್ನ ಹೆಸರು ಬಂದು ಗೀತಾ ಅಂತ, ನಾನು ರಿಪೋರ್ಟರು. ನಮ್ಮ ಸರ್ ಬಂದು ಡಿ ಎನ್ ನಾಗರಾಜ್ ಅಂತ. ನಮ್ಮ ಸರ್ಗೆ ಏನು ಅಂದರೆ ರೈತರ ಪರವಾಗಿ ನಾವು ನ್ಯೂಸ್ಗಳನ್ನ ಮಾಡೋದು, ಯೂಟ್ಯೂಬ್ ನ್ಯೂಸ್ ಚಾನಲು. ರೈತರ ಪರವಾಗಿ ನಾವು ನ್ಯೂಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದೀವಿ, ರೈತರಿಗೆ ಹೆಲ್ಪ್ ಆಗಲಿ ಅಂತ. ಬಟ್ ಯಾವುದೇ ರೀತಿ ರೈತರಿಗೆ ತೊಂದರೆ ಆಗಬಾರ್ದು. ಒಂದು ಯಾವ ವಿಷಯ ಅಂದ್ರೆ ನೀರಿಂದ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆನು ನಾವು ಅವ್ರನ್ನ ಬಗೆಹರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಮಾಜದ ಕಾಳಜಿಗೋಸ್ಕರ ಮಾಡ್ತಾ ಇರೋದು ನಮ್ಮ ಸರ್. ಸಪೋಸ್ ರೈತರಿಗೆ ಏನಾದ್ರು ಎಲ್ಲಾರು ಪ್ರಾಬ್ಲಮ್ ಆಗ್ತಿದ್ರು ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ, ಮಾಡ್ತಾ ಇದ್ದೀರಾ? ಓಕೆ. ಅವ್ರಿಗೆ ಪರಿಹಾರ ಸಹ ಸಿಕ್ಕಿದೆ ಕೆಲವೊಂದು ವಿಷಯದಲ್ಲಿ. ಅದೇ ನಿಮ್ಮ ಚಾನೆಲ್ಗಳಲ್ಲಿ ಅದು ಅಪ್ಲೋಡ್ ಮಾಡಿದ್ದೀರಾ? ಅಪ್ಲೋಡ್ ಮಾಡಿದೀವಿ. ಓಕೆ. ಸೊ ನಾವು ರೈತರ ಪರವಾಗಿ ನಾವು ಮಾಡ್ತಾ ಇರೋದು, ಅವ್ರಿಗೆ ಅನುಕೂಲ ಆಗ್ಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಾವು ರೈತರ ಪರವಾಗಿ ನಾವು ಮಾಡ್ತಾ ಇರೋದು. ಈಗ ಸಪೋಸ್ ನಾವೀಗ ಎಲ್ಲರೂ ಈಗ ನಮ್ಮ ವ್ಯೂವರ್ಸ್ ಏನು ಮಾಡಿದಾರೆ, ನಿಮ್ಮ ಕಾಂಟ್ಯಾಕ್ಟ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಅವ್ರು ನಿಮ್ಗೆ ಬೇರೆ ಕಡೆಯಿಂದ ಕಾಲ್ ಮಾಡಿದ್ರೆ ನೀವು ಅಲ್ಲಿ ಹೋಗ್ಬೋದಾ? ಹೋಗ್ತೀರಾ? ಸೊ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ನೋಡಿ, ಪ್ರಾಬ್ಲಮ್ ಇದೆ ಅಂತ ನೋಡಿ, ಆ ವಿಡಿಯೋಸ್ ನೆಲ್ಲ ನಾವು ಮಾಡಿ, ಸೊ ನಾವು ಅಪ್ಲೋಡ್ ಮಾಡಿದಾಗ ಅವ್ರಿಗೆ ಅಧಿಕಾರಿಗಳು ನೋಡಿ ಅವ್ರ ಸಮಸ್ಯೆ ಬಗೆಹರಿದಿರ ವಿಷಯಗಳು ಇದೆಯಾ? ಓಕೆ. ಸೊ ನಿಮ್ ಚಾನಲ್ ನೋಡಿದ್ರೆ ಗೊತ್ತಾಗ್ಬೋದು, ಪ್ಲಸ್ ಅವ್ರು ಶೇರ್ ಕೂಡ ಮಾಡ್ಬೋದು ರೈತರುಗಳಿಗೆ ಏನ್ ಹೆಲ್ಪ್ ಆಗಲಿ. ಇದ್ ಮೇನ್ ಅಜೆಂಡಾ ಬಂದು ರೈತರಿಗೆ ಹೆಲ್ಪ್ ಆಗಲಿ ಅಂತ, ಹೆಲ್ಪ್ ಆಗಲಿ ಅಂತ ಸಮಾಜದ ಕಾಳಜಿಗೋಸ್ಕರ. ಬೇರೆ ಯಾವುದೇ ಉದ್ದೇಶ ಇಲ್ಲ ನಮ್ದು, ಜನಕ್ಕೆ ಹೆಲ್ಪ್ ಆಗ್ಲಿ, ರೈತರಿಗೆ ಮುಖ್ಯವಾಗಿ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ. ನಮ್ಮ ಆಫೀಸ್ ಅಲ್ಲಿ ಬಂದು ಒಂದು 18 ಜನ ಕೆಲಸ ಮಾಡ್ತಿದೀವಿ ಮೇಡಮ್. ಟೋಟಲ್ 18 ಜನ ವರ್ಕರ್ಸ್ ಇದ್ದೀರಾ? 18 ಜನ ವರ್ಕರ್ಸ್ ಇದೀವಿ, ಸೊ ರಿಪೋರ್ಟರ್ ಎಲ್ಲ ಸೇರಿ. ಬಟ್ ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು ಎಲ್ಲಾ ಕಡೆ ಮಾಡ್ತಾ ಇದೀವಿ. ಬಳ್ಳಾರಿ, ಕೊಪ್ಪಳ ಎಲ್ಲಿದ್ರು ಬೇಕಾದ್ರೆ ರಿಕವರ್ ಮಾಡ್ಕೊಳ್ತೀರಾ ನೀವು ನ್ಯೂಸ್ ನ? ನಿಮಗೂ ಸಹ ಏನಾದ್ರು ಸಮಸ್ಯೆ ಇದ್ರೆ ನೀವು ಹೇಳ್ಕೊಂಡ್ರೆ ನಾವು ಅಲ್ಲೂ ಬಂದು ರಿಪೋರ್ಟ್ ಮಾಡ್ತೀವಿ. ನಮಗೆ ಮೈನ್ ಆಗಿ ಬಂದು ಯಾರಿಗೂ ಸಮಸ್ಯೆ ಆಗ್ಬಾರ್ದು, ಸಮಾಜದ ಕಾಳಜಿಗೋಸ್ಕರ ಮಾಡ್ತಿರೋದು. ಮುಖ್ಯವಾಗಿ ರೈತರಿಗೆ ಹೆಲ್ಪ್ ಆಗೋಕೆ ಜಾಸ್ತಿ ನಾವು
ಹೌದು ಅಲ್ಲ, ಈಗ ನೀವು ನಿಮ್ ಸರ್ ಪಾಪ ಬಂದು ಇವ್ರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಮಾಡ್ತಿದ್ದೀರಾ ಅಂದಮೇಲೆ ನಿಮಗೆ ಮಾಡ್ತಿದ್ದಾರೆ. ಸೊ ಯಾರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ ಹೋಗಿ ನೀವು ಒಂದು ಪರಿಹಾರ ಕೊಟ್ಟು ಒಂದು ವ್ಯವಸ್ಥೆ ಮಾಡ್ಕೊಡ್ತೀರಾ ನಿಮ್ಮ ಚಾನಲ್ನಿಂದ. ಸೊ ಇವ್ರ ನಿಮ್ದು ಚಾನಲ್ದು ಅವ್ರಿಗೆ ಹೇಳ್ಬಿಡಿ ಮೇಡಮ್, ಸಬ್ಸ್ಕ್ರೈಬ್ ನೀವೇ ಒಂದ್ಸಲ ನಮ್ಮ ವ್ಯೂವರ್ಸ್ಗೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಇವ್ರ ಉದ್ದೇಶ ಹೌದು, ತುಂಬ ಎಂತೆಂಥೋ ವಿಡಿಯೋನ ನೀವು ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಬಟ್ ನಿಜವಾಗ್ಲೂ ಹೆಲ್ಪ್ ಆಗತ್ತಲ್ಲ ನಾವು ಮಾಡ್ತಾ ಇರೋದ್ರಿಂದ. ಸೊ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ.